ಗುಜರಾತಿ ಲಾಡುಗಳಲ್ಲಿ ಇನ್ಮುಂದೆ ನಂದಿನಿ ತುಪ್ಪದ ಘಮ ಇರುವುದಿಲ್ಲ. 50 ವರ್ಷಗಳ ಬಳಿಕ ಕೆಎಂಎಫ್ ಮತ್ತು ಟಿಟಿಡಿ ನಡುವಿನ ಒಪ್ಪಂದ ರದ್ದು. ಹೆಚ್ಚಿನ ಬೆಲೆಗೆ ಬೇಡಿಕೆ ಇಟ್ಟ ಕಾರಣ ತುಪ್ಪ ಖರೀದಿ ಸ್ಥಗಿತಗೊಳಿಸಿದ ಟಿಟಿಡಿ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಮನ್ವಯ ಸಮಿತಿ ರಚಿಸುವ ಬಗ್ಗೆ ಚರ್ಚೆ. ಸರ್ಕಾರ ಹಾಗೂ ಪಕ್ಷದ ನಡುವೆ ಸಮನ್ವಯ ಸಾಧಿಸಲು ಸಮಿತಿ ರಚಿಸುವ ಸಾಧ್ಯತೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ರಚನೆಯ ನಿರೀಕ್ಷೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹಳೆಯದಾದ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣ. ಸಿಬಿಐ ತನಿಖೆಗೆ ತಾತ್ಕಾಲಿಕ ತಡೆ ನೀಡಿದ್ದ ಕರ್ನಾಟಕ, ಹೈಕೋರ್ಟ್ ಆದೇಶದಲ್ಲಿ ಮಧ್ಯಪ್ರವೇಶಿಸುವುದಿಲ್ಲ ಎಂದ ಸುಪ್ರೀಂ ಕೋರ್ಟ್. ಕರ್ನಾಟಕ ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಸಿಬಿಐ ಅರ್ಜಿ ವಜಾ. ಶಾಸಕರಿಗೆ ಅನುದಾನ ಹಂಚಿಕೆಯಲ್ಲಿ ಹೆಚ್ಚು ಕಡಿಮೆ ಆಗೋದು ಸಹಜ, ಕೇಳಿದಷ್ಟು ಅನುದಾನ ಸಿಗೋದಿಲ್ಲ. ಸರಿದೂಗಿಸಿಕೊಂಡು ಹೋಗೋದು ಮಾನವನ ಸ್ವಾಭಾವಿಕ ಗುಣ, ಕೂತು ಚರ್ಚಿಸಿದರೆ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗುತ್ತವೆ ಎಂದ ಕೃಷ್ಣ ಬೈರೇಗೌಡ. ಎಚ್ ಡಿ ಕುಮಾರಸ್ವಾಮಿ ಸ್ವತಂತ್ರರು ಯಾರ ಜೊತೆ ಬೇಕಾದರೂ ಲೋಕಸಭೆ ಚುನಾವಣೆ ಎದುರಿಸಬಹುದು ಎಂದ ರಾಜಣ್ಣ. ಸಹಕಾರ ಇಲಾಖೆಯ ಬಗ್ಗೆ ದೂರು ಬಂದರೆ ತ್ವರಿತವಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದ ಸಚಿವ.